ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತು ನಾವು ಇಲ್ಲಿ ಮೆಣಸಿನಕಾಯಿನ ತಗೊಂಡಿದ್ದೀವಿ 5 ಕೆಜಿ. ಇವತ್ತಿಂದು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ವಿಡಿಯೋನ ಮಾಡ್ತಾ ಇದ್ದೀವಿ. ಇವಾಗ 5 ಕೆಜಿ ಮೆಣಸಿನಕಾಯಿಗೆ ಮಸಾಲೆನ ಹುರ್ಕೋಬೇಕು ಆಶ. ಅದಕ್ಕೆ ನಾ ಇಲ್ಲಿ ಫಸ್ಟ್ ಹೈ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಫಸ್ಟ್ ನೀವು ಫ್ಲೇಮ್ ಅನ್ನ ಇಟ್ಕೊಳ್ಳಿ. ಅದ್ರ ನಂತರ ಇವಾಗ ಇಲ್ಲಿ ನಾನು 1/2 ಕೆಜಿಯಷ್ಟು 250 ಗ್ರಾಮ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಕ್ಯೂಮನ್ ಸೀಡ್ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಪತ್ರ. ಜೀರಿಗೆ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಇದರಿಂದ ನಮ್ಗೆ ಆಸಿಡಿಟಿ ಪ್ರಾಬ್ಲಮ್ ಆಗ್ಲಿ, ಗ್ಯಾಸ್ಟ್ರಿಕ್ ಆಗೋದಾಗ್ಲಿ, ಅಥವಾ ಹೊಟ್ಟೆಯಲ್ಲಿ ಉರಿ, ಎದೆಯಲ್ಲಿ ಉರಿ, ಯಾಕಂದ್ರೆ ಮೆಣಸಿನಕಾಯಿ ಮತ್ತೆ ಬೇರೆ ಮಸಾಲೆಗಳು ಹಾಕ್ತಿವಲ್ಲ ನಾವು ಮಸಾಲೆ ಖಾರಕ್ಕೆ, ಅದೆಲ್ಲಾನು ಕಂಟ್ರೋಲ್ ಮಾಡುತ್ತೆ, ಖಾರನು ಕಂಟ್ರೋಲ್ ಮಾಡುತ್ತೆ. ಸೊ ಹಂಗಾಗಿ ಇಲ್ಲಿ ನೀವು 250 ಗ್ರಾಮ್ ಅಷ್ಟು ಜೀರಿಗೆನ ತಗೊಳ್ಳಿ. ಅದು 5 ಕೆಜಿ ಮೆಣಸಿನಕಾಯಿ ಮೆಜರ್ಮೆಂಟ್ ನಾನು ಹೇಳ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಕೆಂಪದಾಗಿ ಆಗೋ ತನಕ ಹುರ್ಕೊಂಡು ಬರೋಣ. ಸೊ ನೋಡಷ್ಟೇ ಚಟಪಟ ಅಂತ ಸೌಂಡ್ ಬರ್ತಾ ಇದೆ, ಘಮ್ ಅಂತ ವಾಸನೆ ಬರ್ತಾ ಇದೆ. ಇವಾಗ ಫ್ಲೇಮ್ ಅನ್ನ ಲೋ ಅಲ್ಲಿ ಮಾಡ್ಕೊಳ್ಳೋಣ. ಲೋ ಅಲ್ಲಿ ಮಾಡ್ಕೊಂಡು ಇದನ್ನ ಇಮಿಡಿಯೇಟ್ ಆಗಿ ನಾವು ತಕ್ಕೊಳ್ಳೋಣ. ಎಲ್ಲಾನು ಆಶಾ ಹುರಿದಿರೋದ್ ಮಸಾಲೆನ ಹುರಿದ್ಬಿಟ್ಟು ಒಂದೇ ತಟ್ಟೆಗೆ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಸೆಪರೇಟ್ ಆಗಿ ಇಟ್ಕೋಬೇಕಂತ ಏನಿಲ್ಲ. ಸೊ ನೋಡಿ, ಈ ತರ ಎಲ್ಲಾನು ನಾವು ಜೀರಿಗೆನ ಹುರ್ಕೊಂಡಿದೀವಿ. ಇದೆಲ್ಲ ಜೀರಿಗೆನು ಆಶಾ ನಾವು ಒಂದೇ ಪ್ಲೇಟ್ಗೆ ಹಾಕೊಳ್ಳೋಣ. ಬಟ್ ಆರ್ಯಾಕ್ಬೇಕಿದನ್ನ ತಣ್ಣಗಾಗಕ್ಕೆ ಬಿಡಬೇಕು. ಹೌದು, ಓಕೆ. ನೋಡಿ, 25 ಗ್ರಾಮ್ ಅಷ್ಟು ಇಲ್ಲಿ ಲವಂಗನ ತಗೊಂಡಿರೋದು ಆಶಾ. ಮಸಾಲಾನ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲೇ ಹಾಕೋಬೇಕಲ್ವ ಪ್ರತಿಭಾ? ಹೌದು. ಇದಕ್ಕೆ ಸುಮ್ಮನೆ 1 ಡ್ರಾಪ್ ಅಷ್ಟು ಎಣ್ಣೆ ನೋಡಿ ಅಷ್ಟೇ ಸಾಕು, ಜಾಸ್ತಿ ಬೇಡ. ಸೊ ಇದನ್ನ ಇವಾಗ ಪಟ್ ಅಂತ ಹುರ್ಕೋಬೇಕು. ಫ್ಲೇಮ್ ಅನ್ನ ಲೋ ಟು ಮೀಡಿಯಂ ಅಲ್ಲಿನೇ ಇಟ್ಕೊಳ್ಳಿ. ಮಸಾಲೆಗಳನ್ನ ಹೊತ್ತೋಗಬಾರದು, ಇಲ್ಲ ಅಂದ್ರೆ ಇದು ನಾವು 1 ವರ್ಷದ ತನಕ 2 ವರ್ಷದ ತನಕ ಸ್ಟೋರ್ ಮಾಡ್ಬೇಕಲ್ಲ ಆಶಾ. ಹೌದು. ಹಂಗಾಗಿ ನೋಡಿ, ಲವಂಗ ಕೂಡ ಚೆನ್ನಾಗಿ ಹುರ್ಕೊಂಡಿದೆ. ಈ ಸ್ವಲ್ಪ ಊದ್ದಂಗೆ ಆಗುತ್ತಲ್ಲ ಅವಾಗ ಉರಿದಿದೆ ಅಂತಲ್ವ ಪ್ರತಿಭಾ? ಹೌದು, ಈ ತರ ಉರಿದಿರ್ಬೇಕು. ಲವಂಗ 1-2 ಸೈಜ್ ಆಗುತ್ತೆ ಆಶಾ, ಡಬಲ್ ಸೈಜ್ ಆಗುತ್ತೆ, ಉತ್ಕೊಳ್ಳುತ್ತೆ, ಆವಾಗ ಘಮ್ ಅಂತ ವಾಸನೆ ಬರುತ್ತೆ, ಅಷ್ಟು ಮೇಲೆ ಗೊತ್ತಾಗುತ್ತೆ. ಇದನ್ನು ಕೂಡ ನಾವು ಜೀರಿಗೆ ಅದೆಲ್ಲ ತಕ್ಕೋತೀವಲ್ಲ ಅದೇ ತಟ್ಟೆಯಲ್ಲಿ ಮಸಾಲೆನ ಹಾಕೋತಗೊಂಡು. ಇವಾಗ ನೋಡಿ, ಇಲ್ಲಿ ದಾಲ್ಚಿನ್ನ ತಗೊಂಡಿರೋದು, ಚಕ್ಕೆ 25 ಗ್ರಾಮ್. ಸೊ ಎಲ್ಲಾನು 25 ಗ್ರಾಮ್ ತಗೊಳ್ಳಿ. ಇದಕ್ಕೂ ಒಂದೇ ಡ್ರಾಪ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಸೊ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಕಬ್ಬಿಣದ ತವೆ ಆಗಲಿ ಅಥವಾ ಕಬ್ಬಿಣದ ಬಾಂಡ್ಲಿ ಆಗಲಿ, ದಪ್ಪ ತೊಳ ಇರೋದನ್ನೇ ನೀವು ಇಲ್ಲಿ ಪಾತ್ರೆಗಳನ್ನ ಯೂಸ್ ಮಾಡ್ಕೊಳ್ಳಿ. ಬಟ್ ಆದಷ್ಟು ಕಬ್ಬಿಣದ ಯೂಸ್ ಮಾಡಿದರೆ ಒಳ್ಳೆಯದು. ಹೌದು, ಯಾಕಂದರೆ ಇದು ಚೆನ್ನಾಗಿ ಬಿಸಿನೂ ಆಗಿರುತ್ತೆ, ಬೇಗ ಬಿಸಿ ಆಗುತ್ತೆ. ಹೌದು, ಮತ್ತು ತಣ್ಣಗಾಗಲ್ಲ, ಬೇಗ ತಣ್ಣಗನೂ ಆಗಲ್ಲ, ಮಸಾಲೆ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಹೌದು, ಮತ್ತು ಹೆಲ್ತ್ಗೆ ಒಳ್ಳೇದಲ್ಲ ಪ್ರತಿಭಾ? ಹೌದು ಆಶ, ನಾನ್ ಸ್ಟಿಕ್ಗಿಂತ. ಹೌದು. ಸೊ ಉತ್ತರ ಕರ್ನಾಟಕ ಮಸಾಲೆ ಖಾರನ ಮನೆಯಲ್ಲಿ ಯಾವ ತರ ಮಾಡೋದು ಅಂತ ನೋಡ್ತಾ ಇದ್ದೀರಾ. ಸುಮಾರು ಕಮೆಂಟ್ಸ್ಗಳು ಬಂದಿದ್ದಾವಲ್ಲ ಆಶಾ, ಉತ್ತರ ಕರ್ನಾಟಕದ ಮಸಾಲೆ ಖಾರ ಮಾಡಿ ಹಾಕಿ ಅಂತ. ಬಟ್ ಡಿಲೇ ಮಾಡೋದಕ್ಕೆ ನಾನೇ ನಿಮ್ಗೆ ಎಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕಂದ್ರೆ ಎಲ್ಲ ಮಸಾಲೆಗಳನ್ನು ನಾನು ತಗೊಂಡು ಬರಬೇಕಾಗಿತ್ತು. ಇಲ್ಲಿ ಕೆಲವೊಂದೊಂದು ಮಸಾಲೆಗಳು ಸಿಗ್ತವೆ, ಒಂದೊಂದು ಸಿಗಲ್ಲ. ಹಂಗಾಗಿ ನಮ್ಮದು ನೆಗೆಣಿ ಅಂತೀವಿ ಊರ್ಗಿತ್ತಿ, ಸೊ ನಮ್ಮ ಕೋ ಸಿಸ್ಟರ್ ಅವರು ಎಲ್ಲ ಮಸಾಲೆಗಳನ್ನ ಕೊಟ್ಟು ಕಳಿಸಿದ್ದಾರೆ. ಹಂಗಾಗಿ ಇವತ್ತು ನಾ ಈ ಮಸಾಲೆ ಖಾರನ ಮಾಡ್ತಾ ಇದ್ದೀನಿ. ಸೊ ನೋಡಿ, ದಾಲ್ಚಿನ್ನಿ ಕೂಡ ಇಲ್ಲಿ ಚೆನ್ನಾಗಿ ಹುರಿದಿದೆ. ಚಕ್ಕೆ ಅಲ್ಲ ಆಶಾ, ನಾವು ಇದಕ್ಕೆ ದಾಲ್ಚಿನ್ನಿ ಅಂತೀವಿ. ಸೊ ನೋಡಿ, ಚೆನ್ನಾಗಿ ಹುರಿದಿದೆ, ಇದನ್ನು ಕೂಡ ತಕ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ 25 ಗ್ರಾಮ್ ಅಷ್ಟು ರಾಮಪತ್ರಿನ ತಗೊಂಡಿರೋದು, ಕೆಂಪ್ ಕಲರ್ ಹೂ ಬರುತ್ತೆ ನೋಡಿ ಅದು. ಇದಕ್ಕೂ ಒಂದೇ 1 ಡ್ರಾಪ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಸೊ ಬೇಗ ಹುರಿಯುತ್ತೆ ಇದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು. ಮಸಾಲನ ಫ್ರೈ ಮಾಡ್ಕೊಳ್ಳೋದ್ರಲ್ಲಿ ಇದೆ ಮಸಾಲ ಕರದ್ದು ಅಲ್ವಾ ಸೀಕ್ರೆಟ್? ಹೌದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕೊಳ್ಳೋಣ ಆಶ. ನೋಡಿ, ಇವಾಗ ಇಲ್ಲಿ 25 ಗ್ರಾಮ್ ಅಷ್ಟು ಕಲ್ಹೂವು. ಇದಕ್ಕೆ ಸ್ಟೋನ್ ಫ್ಲವರ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಆಶ. ಓಕೆ, ಇದು ಹಾಕೋದ್ರಿಂದ ತುಂಬಾ ಘಮ ಚೆನ್ನಾಗಿ ಬರುತ್ತೆ. ಇವನ್ ನೀವು ಬಿರಿಯಾನಿಗೂ ಎಲ್ಲ ಯೂಸ್ ಮಾಡ್ತೀವಲ್ಲ, ಬಿರಿಯಾನಿ ಎಲ್ಲ ಮಸಾಲೆಗಳನ್ನ ಹಾಕ್ತೀವಿ, ಅದ್ರ ಜೊತೆ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು, ಇದಕ್ಕೆ ಒಂದು ಸ್ವಲ್ಪ 1 ಡ್ರಾಪ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆನ ನೋಡ್ಬಿಟ್ಟು ಹಾಕೊಳ್ಳಿ, ಯಾಕಂದ್ರೆ ನಮ್ಮ ಬೆಂಗಳೂರು ಮೀಲ್ ಅಲ್ಲಿ ಎಣ್ಣೆ ಕಾಣಿಸಿದ್ರೆ ಮಾತ್ರ ಅವರು ಈ ಮಸಾಲೆ ಖಾರ ಆಗಲಿ ಆಶಾ ಮೆಣಸಿನಕಾಯಿ ಜೊತೆ ಈ ಮಸಾಲೆನೇ ಹಾಕಿಸ್ಬಿಡಲ್ಲ. ಹೌದು. ಸೊ ಹಂಗಾಗಿ ಮತ್ತೆ ಅದೇ ಆಶಾ, ನಮ್ಮ ಸೈಡಲ್ಲಿ ಸೋಲಾಪುರ ಆಗಲಿ ಬಿಜಾಪುರಲ್ಲೇ ಆಗಲಿ ಮಸಾಲೆ ಖಾರ ಕುಟ್ಟೋ ಮಷಿನ್ನೇ ಬೇರೆ ಇರುತ್ತೆ, ಮಷಿನ್ ಬೇರೆ ಇರುತ್ತೆ. ಹೌದು, ನೀವು ಎಣ್ಣೆ ಹಾಕಿ ಕುಟ್ಟಿ ಅವ್ರಿಗೆ ಒಂದು 1/2 ಲೀಟರ್ ಎಣ್ಣೆ ಒಯ್ದು ಕೊಟ್ಟಿದ್ರು ಎಣ್ಣೆ ಹಾಕಿನೇ ಮಸಾಲೆ ಖಾರನ ಕುಟ್ಕೊಡ್ತಾರೆ. ಮಿಲ್ಗಳು ಬೇರೆ ಬೇರೆ ಇರುತ್ತೆ. ಹೌದು. ಸೊ ಇದನ್ನು ಕೂಡ ಆಶಾ ಸ್ವಲ್ಪ ಘಮ್ ಅನ್ನೋ ತನಕ ಹುರ್ಕೊಂಡು ಬರೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇದು.
ಇದನ್ನು ತಕ್ಕೊಳ್ಳೋಣ ಅಷ್ಟೇ, ಒಂದು ಬಟ್ಟೆಯಿಂದ ತಕ್ಕೊಳ್ಳೋಣ, ಬೇಗ ಬರುತ್ತೆ. ಯಾಕೆಂದ್ರೆ ಇದು ಬಿಸಿ ಇರುತ್ತಲ್ಲ ಬಾಣಲಿ, ಸೀರ್ಬಿಡುತ್ತೆ ಕೆಳಗೆ. ಇದನ್ನು ಅದೇ ಪ್ಲೇಟ್ಗೆ ಹಾಕೊಳ್ಳೋಣಲ್ಲ ಪ್ರತಿಭಾ? ಹೌದು. ಇಲ್ಲಿ ನೋಡಿ 25 ಗ್ರಾಮ್ ಅಷ್ಟು ಕರಿಮೆಣಸು. ಇದು ಬೇಗ ಚಟಪಟ ಅನ್ನುತ್ತೆ. ಹೌದು. ಸೊ ಆದಷ್ಟು ಯಾವುದಕ್ಕೆ ಎಣ್ಣೆ ನೀಡಿಲ್ಲ ಅದಕ್ಕೆ ಹಾಕೊಳ್ಳೇಬೇಡಿ. ಸೊ ನೋಡಿ ಚಟಪಟ ಅಂತ ಇದೆ, ಚೆನ್ನಾಗಿ ಹುರಿದಿದೆ, ಘಮ ಕೂಡ ಬರ್ತಾ ಇದೆ. ಇದನ್ನು ಕೂಡ ಬೇಗ ತಕ್ಕೊಳ್ಳೋಣ ಆಶಾ. ಹೌದು ನೋಡಿ ಹೆಂಗ್ ಸೌಂಡ್ ಬರ್ತಾ ಇದೆ. ಸೊ ನೋಡಿ 50 ಗ್ರಾಮ್ ಅಷ್ಟು ಮೆಂತ್ಯನ ಹಾಕೊಂಡಿರೋದು. ಮೆಂತ್ಯ ಹಾಕೋದ್ರಿಂದ ಕೂಡ ರುಚಿ ಚೆನ್ನಾಗಿರುತ್ತಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಆಶಾ. ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಳೋಣ, ಬೇಗ ಹುರಿಯುತ್ತೆ ಆಶಾ. ಹೌದು, ಮೆಂತ್ಯ ಕೂಡ ಚಟಪಟ ಅನ್ನುತ್ತೆ. ನಾವು ಸಾಂಬಾರ್ ಪೌಡರ್ ಮಾಡುವಾಗ್ಲೂ ಹಾಕ್ತಿರ್ತೀವ, ಮತ್ತೆ ರಾಗಿ ಮಿಲ್ ಮಾಡ್ಬೇಕಾದ್ರೂ ಹಾಕ್ತೀವಿ ಒಂದ್ ಸ್ವಲ್ಪ, 100 ಗ್ರಾಮ್ 200 ಗ್ರಾಮ್ ಸೊಂಟ ಕಟ್ಟಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ರಾಗಿ ಮಿಲ್ ಮಾಡಿಸ್ಬೇಕಾದ್ರೂ ಹಾಕ್ಬೇಕು, ತುಂಬಾ ಒಳ್ಳೇದು ಹೆಲ್ತ್ಗೆ, ಹೆಲ್ತ್ಕ್ಕೂ ಒಳ್ಳೇದು. ಹೌದು. ಸೊ ಇವತ್ತು ನೀವು ಮಸಾಲೆ ಖಾರ ಮಾಡೋ ಪ್ರೊಸೆಸ್ ಅನ್ನ ನೋಡಿದ್ದೀರಾ, ಉತ್ತರ ಕರ್ನಾಟಕ ಮಸಾಲೆ ಖಾರ ಫೇಮಸ್ಸು. ಸೊ ಯಾರಿಗಾದ್ರೆ ಈ ತರದ ಮಸಾಲೆ ಖಾರನ ಆಶಾ ಬೇಕು ಅಂದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಅನ್ನ ಕೊಟ್ಟಿರ್ತೀವಿ. ಸೊ ಯಾರಿಗಾದ್ರೆ ಬೇಕಂದ್ರೆ ನೀವು ನಮ್ಗೆ ವಾಟ್ಸ್ಆಪ್ ಮಾಡಿ ಕೇಳಬಹುದು. ಆ ನಂಬರ್ಗೆ ಬರೀ ವಾಟ್ಸ್ಆಪ್ ಅಷ್ಟೇ ವರ್ಕ್ ಆಗೋದು, ಯಾರ್ದು ಕಾಲ್ಸ್ಗಳು ಅಲ್ಲಿ ಬರಂಗಿಲ್ಲ. ಸೊ ನಿಮ್ಗೆ ಏನಾದ್ರೆ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಅಥವಾ ಮಸಾಲೆ ಖಾರ ರೇಟ್ ಆಗ್ಲಿ ಮತ್ತೆ ಮಸಾಲೆ ಖಾರ ಬೇಕು ಅಂದ್ರೆ ನಿಮ್ಗೆಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀವಿ. ಸೊ ನೀವು ಆ ವಾಟ್ಸ್ಆಪ್ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಯಾಕಂದ್ರೆ ಪ್ರಿಸರ್ವೇಟಿವ್ ಇಲ್ಲದೆ ಹೈಜೆನಿಕ್ ಆಗಿ ಮಸಾಲೆ ಖಾರ ಮಾಡೋದನ್ನು ಕೂಡ ನೀವು ನೋಡ್ಕೊಂಡಿದ್ದೀರಾ. ಸೊ ನೋಡ ಆಶಾ, ಇದನ್ನ ಚೆನ್ನಾಗಿ ಹುರಿದಿದೆ. ಹೌದು, ಚಟ್ಪಟ ಕೂಡ ಅಂದಿದೆ. ಇದನ್ನು ಕೂಡ ತಕ್ಕೊಳ್ಳೋಣ, ತಕ್ಕೊಂಡು ಎಲ್ಲದನ್ನು ಅದೇ ಬಾಣಲಿಗೆ ಹಾಕೊಳ್ಳೋಣ. ಇವಾಗ ಏನ್ ಹುರ್ಕೊಳ್ತೀಯ ಪ್ರತಿಭಾ? ಇಲ್ಲಿ ನೋಡಾಶೆ, ಇವಾಗ ಹಿಂಗನ್ನ ತಗೊಂಡಿರೋದು, ಕಲ್ ಹಿಂಗು. ಸೊ ಇದಕ್ಕೆ ಒಂದ್ ಸ್ವಲ್ಪ ಜಜ್ಜಿರೋದು, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಯಾಕಂದ್ರೆ ಇದು ಹುರ್ಕೋಬೇಕು ಆಶಾ. ಇಲ್ಲಾಂದ್ರೆ ಮಿಲ್ ಅಲ್ಲಿ ಕಟ್ ಅಂತ ಸೌಂಡ್ ಬರುತ್ತೆ, ಮತ್ತೆ ಚೆನ್ನಾಗಿ ಪುಡಿಯಾಗಲ್ಲ, ಗಂಟಾಗಿ ಹುರ್ಕೊಳ್ಳುತ್ತೆ. ಸೊ ಹಂಗಾಗ್ಬಿಟ್ಟು ಇದನ್ನ ನಾವು ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ಈ ತರ ಹುರ್ಕೊಳ್ಳೋಣ. ಸೊ ಆದಷ್ಟು ಕಲ್ ಹಿಂಗನ್ನ ಯೂಸ್ ಮಾಡಿ, ಹೆಲ್ತ್ಕ್ಕೂ ಒಳ್ಳೇದು ಮತ್ತೆ ಪ್ಯೂರ್ ಆಗಿ ಬರುತ್ತೆ ಆಶಾ ಕಲ್ ಹಿಂಗು, ಮತ್ತೆ ವಾಸನೆನು ತುಂಬಾ ಚೆನ್ನಾಗಿ ಬರುತ್ತೆ ಘಮ ಇದ್ದು. ಈಗಲೇ ಟ್ರೈ ಮಾಡ್ಬೇಕಾದ್ರೆ ಘಮ ಅಂತ ಇದೆ. ಹೌದು, ತುಂಬಾ ಚೆನ್ನಾಗಿ ಬರುತ್ತೆ. ಪುಡಿಯಲ್ಲಿ ಹಾಕೋದು ಇಲ್ಲ, ಇದು ಉತ್ಕೊಳ್ಳುತ್ತೆ ಆಶಾ, ಉತ್ಕೊಂಡು ಕಲರ್ ಚೇಂಜ್ ಆಗುತ್ತೆ, ಆವಾಗ ತಕ್ಕೊಳ್ಳೋಣ. ಸೊ ನೋಡಿ ಇದು ಚೆನ್ನಾಗಿ ಇವಾಗ ಫ್ರೈ ಆಗಿದೆ, ಇದನ್ನು ತಕ್ಕೊಳ್ಳೋಣ. ನೋಡಿ ಇಲ್ಲಿ ಇವಾಗ ಅರ್ಶಿನದ ಬೇರನ್ನ ಹಾಕುತ್ತಾ ಇರೋದು, 25 ಗ್ರಾಮ್ ಅಷ್ಟು ಅರ್ಶಿನದ ಬೇರ್ ಇದೆ. ಅರ್ಶಿನದ ಬೇರನ್ನ ನೀವು ನೋಡ್ಬಿಟ್ಟು ಹಾಕೋಬಹುದು. ಸೊ ಆದಷ್ಟು ನೀವು 25 ಗ್ರಾಮ್ ಇಂದ 100 ಗ್ರಾಮ್ ತನಕನು ಹಾಕೋಬಹುದು. ನೀವು ಮೇಲ್ಗಡೆಯಿಂದ ಅರ್ಶಿನ ಜಾಸ್ತಿ ಬಳಸ್ತೀನಿ ಅಂದ್ರೆ ಇಲ್ಲೊಂದು ಕಲರ್ಗೆ ಒಂದ್ 25 ರಿಂದ 50 ಗ್ರಾಮ್ ಅನ್ನ ಹಾಕೊಳ್ಳಿ. ಸೊ ನೋಡಿ ಅರ್ಶಿನ ತುಂಬಾ ಚೆನ್ನಾಗಿ ಹುರಿದಿದೆ, ಇದನ್ನು ತಕ್ಕೊಳ್ಳೋಣ. ಮಸಾಲೆನೆ ಹೊತ್ತಬಾರ್ದು ಆಶಾ, ಆ ತರ ಅದು ಒಂದ್ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ, ಆಮೇಲೆ ಹೊತ್ತಿ ಟೇಸ್ಟ್ ಬರುತ್ತಲ್ಲ. ಹಾ ಹೌದು. ನೆಕ್ಸ್ಟ್ ಏನ್ ಪ್ರತಿಭಾ? ಇವಾಗ ನೋಡು ಆಶಾ, ಪಲಾವ್ ಎಲೆನ ಹಾಕುತ್ತಾ ಇರೋದು 25 ಗ್ರಾಮ್ ಅಷ್ಟು. ಇದಕ್ಕೇನು ಎಣ್ಣೆ ಬೇಕಾಗಿಲ್ಲ, ಇದು ತುಂಬಾ ಬೇಗ ಹೊತ್ತೋಗುತ್ತೆ ಆಶಾ. ಸೊ ಹಂಗಾಗಿ ಒಂದ್ ಸ್ವಲ್ಪ ಬಾಣಲಿ ಬಿಸಿಯಾಗನ ಹಾಕ್ತಿಲ್ಲ. ಹೌದು, ಇದನ್ನ ಹಾಕೋಣ. ನೋಡಿ ಬಿರಿಯಾನಿ ಎಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ತಕ್ಕೊಳ್ಳೋಣ ಆಶಾ. ಹಾ, ಇದನ್ನು ಕೂಡ ಅದೇ ತಟ್ಟೆಗೆ ಹಾಕೊಳ್ಳೋಣ. ಓಕೆ, ನೆಕ್ಸ್ಟ್ ಪ್ರತಿಭಾ? ಇವಾಗ ನೋಡೋಶೆ, 25 ಗ್ರಾಮ್ ಅಷ್ಟು ಗಸಗಸೆನ ಹಾಕೊಳ್ಳೋಣ. 25 ಗ್ರಾಮ್ ಗಸಗಸೆ ಇದೆಯಾ? ಹೌದು ನೋಡೋಶ, ಹಾಕಿದ ತಕ್ಷಣ ಚಟಪಟ ಅಂತ ಇದೆ, ಚೆನ್ನಾಗಿ ವಾಸನೆ ಬಂದ್ರೆ ಸಾಕು, ತೆಗೆದ್ಬಿಡ್ಬೇಕು. ಓಕೆ. ಸೊ ನೋಡಿ ಇವಾಗ ಗಸಗಸೆ ತುಂಬಾ ಚೆನ್ನಾಗಿ ಹುರಿದಿದೆ, ಇದನ್ನ ತಕ್ಕೊಳ್ಳೋಣ. ಇದನ್ನ ತಕ್ಕೋಬೇಕಾದ್ರೆ ಸ್ಪೂನ್ ಇಂದ ಬರಲ್ಲ ಆಶಾ, ಒಂದ್ ಬಟ್ಟೆನ ಇಟ್ಕೊಂಡು ಬೇಗನೆ ತಕೊಂಡ್ಬಿಡಿ, ಇಲ್ಲಾಂದ್ರೆ ತೆಳಗಡೆ ಹೊತ್ತೋಗ್ಬಿಡುತ್ತೆ. ಹೌದು. ಸೊ ಇದನ್ನು ನಾವು ಅದೇ ತಟ್ಟೆಗೆ ಹಾಕೊಳ್ಳೋಣ. ನೋಡಿ 25 ಗ್ರಾಮ್ ಅಷ್ಟು ಮಗ್ ಅನ್ನ ಹಾಕೋತಾ ಇದ್ದೀನಿ. ನಮ್ ಸೈಡ್ ಆಶಾ ತ್ರಿಫುಲ ಮತ್ತೆ ಕಂಚಿನ ಮಗ್ಗು ಅಂತ ಸಿಗುತ್ತೆ, ಇಲ್ಲಿ ಈ ತರ ಮಗ್ಗು ಸಿಗುತ್ತಲ್ಲ, ಸೊ ಆ ಮಗ್ಗನ್ನು ಕೂಡ ನಿಮ್ ಹತ್ರ ಇದ್ರೆ ಹಾಕೋಬಹುದು. ತ್ರಿಫುಲ ಅಂತಾನು ಸಿಗುತ್ತೆ, ಅದನ್ನು ಹಾಕೋತಾರೆ, ಅದು ಚೆನ್ನಾಗಿ ಸ್ಮೆಲ್, ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದ್ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಆಶಾ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ, ಇದನ್ನ ಕೂಡ ತಕ್ಕೋಣ.
ಇವಾಗ ಮತ್ತೆ ಇದಕ್ಕೇನೆ ಮರಾಠ ಮೊಗ್ಗನ್ನ ಹಾಕೊಳ್ಳೋಣ 25 ಗ್ರಾಮ್ ಅಷ್ಟು. ಇದಕ್ಕೂ ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು ನಾವು, ಯಾಕಂದ್ರೆ ತುಂಬಾ ದಪ್ಪ ಇರುತ್ತಲ್ಲ ಫ್ರೈ ಆಗ್ಬೇಕಲ್ಲದು. ಸೊ ನೋಡಿ ಇವಾಗ ಇದು ಮಗ್ಗು ತುಂಬಾ ಚೆನ್ನಾಗಿ ಹುರಿದಿದೆ. ಸೊ ಹಂಗಾಗಿ ಇದನ್ನು ತಕ್ಕೊಂಡ್ ಬಿಡೋಣ. ಸೊ ನೋಡಿ 25 ಗ್ರಾಮ್ ಅಷ್ಟು ಶಾಹಿ ಜೀರಿಗೆನ ಹಾಕೊಂಡಿರೋದು. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ನೋಡಿ ಇವಾಗ ಶಾಹಿ ಜೀರಿಗೆನು ಚೆನ್ನಾಗಿ ಹುರಿದಿದೆ, ಇದನ್ನು ತಕ್ಕೊಂಡು ಬಿಡೋಣ. ಇದನ್ನು ತಕ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಹುಡ್ಕೊಳ್ಳೋದು ಅಂತ ನೋಡೋಣ. ಸೊ ನೋಡಿ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕೊಳ್ಳೋಣ. ಸೊ ನೋಡಿ 25 ಗ್ರಾಮ್ ಅಷ್ಟು ಏಲಕ್ಕಿನ ಹಾಕೊಂಡಿರೋದು. ಈ ಬೆಂಗಳೂರು ಸೈಡ್ ಸಾಂಬಾರ್ ಪುಡಿ ಮಾಡ್ತಾರೆ ಗೊತ್ತಿವಾ, ಆ ಸಾಂಬಾರ್ ಪುಡಿ ರೆಸಿಪಿ ಬೇಕಂದ್ರೂ ಯಾರಾದ್ರೂ ಕೇಳ್ಬೋದಲ್ಲ. ಹೌದು. ಸೊ ಯಾರಿಗಾದ್ರೆ ಸಾಂಬಾರ್ ಪೌಡರ್ ಮಸಾಲಾ ರೆಸಿಪಿನು ಅಥೆಂಟಿಕ್ ವೇ ಇಂದ ಪರ್ಟಿಕ್ಯುಲರ್ ಆಗಿ ಬೆಂಗಳೂರು ಮತ್ತೆ ಹಾಸನ್ ಸೈಡ್ ಅಲ್ಲಿ ಮಾಡುವಂತದ್ದು ರೆಸಿಪಿ ಬೇಕಂದ್ರೆ ನೀವು ಕಮೆಂಟ್ ಹಾಕಿ. ಸೊ ನೋಡಿ ಇವಾಗ ಏಲಕ್ಕಿನೂ ಕೂಡ ತುಂಬಾ ಚೆನ್ನಾಗಿ ಹುರಿದಿದೆ, ಇದನ್ನು ಕೂಡ ತಕ್ಕೊಳ್ಳೋಣ. ಎಣ್ಣೆ ಹಾಕಿಲ್ಲ ಅಂದ್ರೂ ಇಷ್ಟು ಚೆನ್ನಾಗಿ ಹುರಿದಿದೆ. ಸೊ ಇದನ್ನು ಕೂಡ ತಕ್ಕೊಳ್ಳೋಣ. ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ನ ಇವತ್ ನಾವು ಟೆರೆಸ್ ಮೇಲೆ ಹೋಗ್ಬಿಟ್ಟು ಮಾಡೋಣ. ನೋಡಿ ಇವಾಗ ಸಾಸಿವೆ ಕೂಡ ಹಾಕೊಳ್ತಾ ಇದೀವಿ. ಸಾಸಿವೆ ತುಂಬಾ ಬೇಗ ಹುರಿಯುತ್ತಲ್ಲ ಆಯ್ತಾ? ಹೌದು, ಚೆನ್ನಾಗಿ ಚಕಪಟ ಅಂತ ಇದೆ. ಇವಾಗ ಇದನ್ನ ತಕ್ಕೊಳ್ಳೋಣ ಆಯ್ತಾ? ಹೌದು. ಸೊ ಇವಾಗ ನಾವು ಎಷ್ಟೆಲ್ಲ ಮಸಾಲೆ ಹುರ್ಕೊಂಡಿದ್ದೆಲ್ಲ ಆಶಾ, ಅದೆಲ್ಲ ಒಂದೇ ಬಾಣಲಿಯಲ್ಲಿ ಹಾಕೋಬೇಕು. ಓಕೆ. ನೋಡಿ ಇಲ್ಲಿ ಎಳ್ಳನ್ನು ಹಾಕೋತಾ ಇರೋದು. ಇದು ನಾರ್ಮಲ್ ಎಳ್ಳಿದ್ದೆ ಆಶಾ, ನಾನ್ ಪಾಲಿಶ್ಡ್ ಎಳ್ಳಿದ್ದು. ಓಕೆ. ಸೊ ಬೇಗ ಚಟಪಟ ಮತ್ತೆ ಇದು ಸಪ್ರೇಟ್ ತಿರ್ಕೋಬೇಕಲ್ಲ ಪ್ರತಿಭಾ? ಹೌದು. ಸೊ ನೋಡಿ ಎಳ್ಳು ಕೂಡ ತುಂಬಾ ಚೆನ್ನಾಗಿ ಹುರಿದಿದೆ, ಇದನ್ನ ಆಶಾ ಸೆಪ್ರೇಟ್ ಆಗಿ ತಕ್ಕೋಬೇಕು. ಇವಾಗ ಅದ್ರ ಜೊತೆ ಹಾಕಂಗಿಲ್ಲ, ಇಲ್ಲ ಇಲ್ಲ, ಇದು ಸೆಪ್ರೇಟ್ ಆಗಿ. ಇಲ್ಲಿ ಎಳ್ಳಿಂದ ಹಿಡ್ಕೊಂಡು ನಾನು ಏನೆಲ್ಲ ತೋರಿಸ್ತೀನಿ ಅದೆಲ್ಲ ನೀವು ಸೆಪ್ರೇಟ್ ಬಾಣಲಿಯಲ್ಲಿನೇ ತಕ್ಕೋಬೇಕು. ಒಂದಿನ ಮಾಡ್ಕೊಂಡ್ರೆ ಒಂದ್ ವರ್ಷ ರುಚಿಯಾಗಿ ತಿನ್ಕೋಬೋದಲ್ಲ ಪ್ರತಿಭಾ? ಒಂದ್ ವರ್ಷ, ಎರಡ್ ವರ್ಷ. ಹೌದು. ಯಾರೇ ಟೇಸ್ಟ್ ಮಾಡ್ಲಿ ಪ್ರತಿಭಾ, ಈ ನಿಮ್ ಕಡೆ ಬದನೆಕಾಯಿ ಉದ್ರು ಪಲ್ಯ ಆಗ್ಲಿ, ಎಣ್ಣಾಗ್ಲಿ, ಎಣ್ಗಾಯಿ ಆಗ್ಲಿ, ಹಿಂಡಿ ಪಲ್ಯ, ಏನ್ ಮಸಾಲ ಹಾಕಿದೀರಾ, ಏನ್ ಮಸಾಲ ಹಾಕಿದೀರಾ ಅಂತಾನೆ ಕೇಳ್ತಾರೆ. ಹೌದು. ನೋಡಿ ಇವಾಗ ಇದನ್ನ ಸೆಪ್ರೇಟ್ ಆಗಿನ ಇಡೋಣ, ತಣ್ಣಗಾಗ್ಬೇಕು. ಸೊ ನೋಡಿ ಇವಾಗ ದೊಡ್ಡ ಬಾಣಲಿನ ತಗೊಂಡಿರೋದು, ದಪ್ಪ ಇರೋದನ್ನೇ. ಬಟ್ ಇವಾಗ ಧನಿಯಾನು ಹುರ್ಕೋಬೇಕಲ್ಲ ಆಯ್ತಾ? ಹೌದು. ಸೊ ಹಂಗಾಗಿ ಧನಿಯಾ ಕ್ವಾಂಟಿಟಿ ಎಲ್ಲದರಲ್ಲಿ ಜಾಸ್ತಿ. ಸೊ ಹಂಗಾಗಿ ಇದನ್ನು ಕೂಡ ಎಣ್ಣೆ ಇಲ್ಲದೆ ಹುರ್ಕೋಬೇಕು, ಯಾಕಂದ್ರೆ ಧನಿಯಾ ಕೂಡ ನಾವು ಮಿಲ್ಲಿಗೆ ಹಾಕಿಸ್ಕೋಬೇಕಲ್ಲ, ಹಂಗಾಗಿ ಎಣ್ಣೆ ಹಾಕೋಬಾರ್ದು. ಸೊ ಇದನ್ನ ಕೆಂಪದಾಗಿ ಆಗೋ ತನಕ ಹುರ್ಕೊಂಡು ಬರೋಣ. ಸೊ ನೋಡಿ ಧನಿಯಾ ಕೂಡ ತುಂಬಾ ಚೆನ್ನಾಗಿ ಹುರಿದಿದೆ, ಇದಕ್ಕೆ ಎಣ್ಣೆ ಹಾಕಿಲ್ಲ, ಹಂಗೆ ಹುರ್ಕೊಂಡಿರೋದು ನೋಡಿ. ಇವಾಗ ಫ್ಲೇಮ್ ಅನ್ನ ಸಣ್ಣ ಮಾಡ್ಕೊಂಡು ಆಯ್ತ, ಈ ಧನಿಯಾನ ಒಂದ್ ಬಾಣ್ಲಿಗೆ ತೆಗೆದು ತಣ್ಣಗಾಗೋಕ್ ಬಿಡೋಣ. ಓಕೆ. ಸೊ ನೋಡಿ ಇಲ್ಲಿ ನಾನು 1 kg ಎಣ್ಣೆನ ತಗೊಂಡಿದ್ದೀನಿ ಆಯ್ತಾ, 1 packet ಎಣ್ಣೆ. ಅದರಿಂದಾನೆ ಒಂದೊಂದ್ ಹನಿ ಆ ಮಸಾಲೆ ಹಾಕೈತಿ, ಮಿಕ್ಕಿರೋದನ್ನು ಇದ್ರ ಒಳಗಡೆ ಇದು 1/4 kg ಅಷ್ಟು ಎಣ್ಣೆನ ಇವಾಗ ನಾ ಈ ಬಾಣ್ಲಿಯಲ್ಲಿ ಹಾಕೋತಾ ಇದ್ದೀನಿ. ಸೊ ಇದು ಎಣ್ಣೆ ಬಿಸಿ ಆಗೋ ತನಕ ನಾವು ಹುರಿದಿರೋದ್ ಮಸಾಲೆನ ತೋರಿಸ್ತೀನಿ ಬನ್ನಿ. ಸೊ ನೋಡಿ ನಾವು ಇವಾಗ ಹುರಿದಿದ್ವಿ ಅಲ್ಲ ಧನಿಯಾನ, ಅದನ್ನ ಆರೋಗ್ ಬಿಟ್ಟಿರೋ ತೆಳಗಡೆ ಒಂದ್ ಪೇಪರ್ ಹಾಕಿ. ಮತ್ತೆ ಇದು ಮಸಾಲೆ, ಜೀರಿಗೆ, ಕಲ್ಲು, ಪತ್ರೆ ಎಲ್ಲ ಹುರ್ಕೊಂಡಿದ್ವಿ ಅಲ್ಲ, ಇದನ್ನು ಕೂಡ ಮಸಾಲೆಯನ್ನ ನಾವು ತಣ್ಣಗಾಗೋಕೆ ಬಿಟ್ಟಿರೋದು. ಸೊ ಇದನ್ನೆಲ್ಲ ನಾನು ಇವಾಗ ಅರದ ನಂತರ ಒಂದ್ ಕವರ್ಗೆ ಹಾಕೊಂಡು ರೆಡಿ ಮಾಡ್ಕೋತೀನಿ. ಇನ್ಮೇಲೆ ನಾವು ನೆಕ್ಸ್ಟ್ ಏನೇನ್ ಕರಿಯೋದು ಅಂತ ನೋಡೋಣ ಬನ್ನಿ. ಎಣ್ಣೆ ಕಾದ್ಮೇಲೆ ಏನಾಗ್ತದೆ ಪ್ರತಿಭಾ? ಇವಾಗ ಎಣ್ಣೆ ಕಾಯ್ದಿದೆಲ್ಲ ಆಶಾ, ಇಲ್ಲಿ ನಾನು 2 kg ಅಷ್ಟು ಒಣ ಕೊಬ್ಬರಿನ ತಗೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ನೋಡಿ ಅದನ್ನ ಕೆಂಪಾಗ ತನಕ ಎಣ್ಣೆಲಿ ಕರ್ಕೋಬೇಕು. ನೀವು ಹುರ್ಕೊಂಡ್ಬಹುದು, ಚೆನ್ನಾಗಿ ಹುರಿಯಲ್ಲ ಆಶಾ. ಮತ್ತೆ ನಾವು ಎಲ್ಲಿ ಎಣ್ಣೆ ಹಾಕಿಲ್ಲ. ಸೊ ಮಸಾಲೆ ಖಾರ ಒಂದ್ ಸ್ವಲ್ಪ ಸಾಫ್ಟ್ ಆಗ್ಬೇಕಂದ್ರೆ ಒಂದ್ ಸ್ವಲ್ಪ ನಾವು ಎಣ್ಣೆಯಲ್ಲಿ ಈ ತರ ಹುರ್ಕೋಬೇಕು, ಕೆಂಪದಾಗ ಆಗೋ ತನಕ ಹುರ್ಕೋಬೇಕು. ತುಂಬಾ ಕರಿ ಆಗೋ ತನಕ ಬಿಡಬೇಡಿ, ಕೆಂಪಾಗಂತ ತಕ್ಕೊಳ್ಳಿ, ಯಾಕಂದ್ರೆ ಅದೇ ಬಿಸಿಗೆ ಅದು ಇನ್ನೊಂದ್ ಸ್ವಲ್ಪ ಕಪ್ಪಾಗ್ಬಿಡುತ್ತೆ. ಸೊ ಇದನ್ನ 2 kg ಅಷ್ಟು ಕೊಬ್ಬರಿನ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಂಡ್ ಬರೋಣ. ಸೊ ನೋಡಿ ಇದು ತುಂಬಾ ಚೆನ್ನಾಗಿ ಕೆಂಪಾಗಿದೆ ನೋಡಿ, ಕರಿ ಆಗಿಲ್ಲ, ಕೆಂಪಾಗಿದೆ ಆಶಾ. ಇವಾಗ ತಕ್ಕೊಬಿಡದ? ಇವಾಗ ತಕೊಂಡ್ ಬಿಡೋಣ, ಯಾಕಂದ್ರೆ ಏನಾಗುತ್ತೆ ನೀವು ಇನ್ನೊಂದ್ ಸ್ವಲ್ಪ ಕೆಂಪಾಗುತ್ತೆ ಬಿಟ್ರೆ ಈ ಬಿಸಿಗೆ ಇನ್ನೂ ಇದು ಕಪ್ಪಾಗ್ಕೊಂಡ್ ಬಿಡುತ್ತೆ ಒಳಗಡೆ ತೆಗ್ದ್ರ ನಂತರನುವೆ. ಸೊ ಇದನ್ನ ಇವಾಗ ಒಂದ್ ಬಾಣಲಿಯಲ್ಲಿ ಸೆಪರೇಟ್ ಆಗಿ ತಕೊಂಡ್ ಬಿಡಿ. ಇಷ್ಟೊಂದೆಲ್ಲ ಮಸಾಲ ಹಾಕಿದ್ಮೇಲೆ ಅದ್ಭುತವಾಗಿರುತ್ತೆ ಪ್ರತಿಭಾ. ಹೌದು, ಏನು ಬೇಡ, ಬಿಸಿ ಚಪಾತಿಗೆ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿಂದಿದ್ದೆ. ಹೌದು. ಸೊ ಇದನ್ನೆಲ್ಲಾನು ತಕೊಂಡ್ ಬರೋಣ.
ಸೊ ನೋಡಿ ಇಲ್ಲಿ ಕರಿಬೇವನ್ನ ತಗೊಂಡಿರೋದು. ಕರ್ಬೇನ ತೊಳೆದು ಒರೆಸ್ಕೊಂಡಿದೀವಲ್ಲ ಪ್ರತಿಭಾ, ತೊಳೆದು ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟಿದ್ದೀನಿ, ಯಾಕಂದ್ರೆ ನೀರು ಬೇಗ ಹಿಂಡ್ಕೊಳ್ಳುತ್ತೆ ಅಂತ. ಸೊ ಇವಾಗ ಇದು ಬಿಸಿ ಬಿಸಿ ಎಣ್ಣೆಯಲ್ಲಿ ಕರಿಬೇವು ಕ್ರಿಸ್ಪಿ ಆಗೋ ತನಕ ಕರ್ಕೋಬೇಕು. ಕರಿಬೇವನು ನಾನು ಇಲ್ಲಿ 3 ಕಟ್ಟದಷ್ಟು ತಗೊಂಡಿದ್ದೀನಿ. ಸೊ ನೋಡಿ ಇದು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಕರೆದಿದೆ. ಇಲ್ಲೊಂದು ಸ್ವಲ್ಪ ಕೈ ಆಡಿಸ್ಬೇಕಾದ್ರೆ ಯಶ ಕ್ರಿಸ್ಪಿನೆಸ್ ಫೀಲ್ ಆಗುತ್ತೆ, ಅದ್ರ ಸೌಂಡು ಬರುತ್ತೆ. ಸೊ ನೋಡಿ ಇವಾಗ ಇದನ್ನ ತಕ್ಕೊಳ್ಳೋಣ. ಇದೆಲ್ಲಾನ ಸೆಪರೇಟ್ ಸೆಪರೇಟ್ ಆಗಿನೇ ತಕ್ಕೋಬೇಕು ಎಣ್ಣೆಯಲ್ಲಿ ಕರೆದಿರೋದು. ಸೊ ನೋಡಿ ಎಲ್ಲದೂ ನಾವೊಂದು ಬೌಲಕ್ಕೆ ತಕ್ಕೊಂಡಿಟ್ಕೊಂಡಿರೋದು. ಇವಾಗ ಇದೇ ಬಿಸಿ ಎಣ್ಣಕ್ಕೆ ಯಶ ಈರುಳ್ಳಿನ ಹಾಕೋಬೇಕು ನಾವು. ಈರುಳ್ಳಿನ ಫ್ರೈ ಮಾಡ್ಕೋಬೇಕಾ? ಹೌದು ನೋಡಿ, ಈರುಳ್ಳಿನ 4 ಕೆಜಿ ಇದೆ ಅಲ್ವ ಪ್ರತಿಭಾ? ಹೌದು, 4 ಕೆಜಿ ಈರುಳ್ಳಿ. 4 ಕೆಜಿನು ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದೀವಿ. ಹೌದು. ಸೊ ಇದನ್ನು ಇದೇ ಎಣ್ಣೆಗೆ ಹಾಕೊಂಡು ಆಶ ಚೆನ್ನಾಗೆ ಕೆಂಪಾಗೋ ತನಕ ಹುರ್ಕೊಂಡು ಬರ್ಬೇಕು ಇದನ್ನ. ಓ, ಫುಲ್ ಕೆಂಪಾಗ್ಬೇಕಾ? ಫುಲ್ ಕೆಂಪಾಗ್ಬೇಕು. ಫ್ರೈಡ್ ಆನಿಯನ್ ತರ ಫ್ರೈಡ್ ಆನಿಯನ್ ತರ. ಸೊ ನೋಡಿ ಇದು ತುಂಬಾ ಕೆಂಪದಾಗಿ ಹುರ್ಕೊಂಡಿದೀವಿ. ಸೊ ಇದನ್ನ ಆಶ ಇವಾಗ ಫುಲ್ ಆರೋಗ್ಬಿಡ್ಬೇಕು. ಅದೇ ಬಾಣಲಿ ಇಟ್ಬಿಡೋದ? ಇದೇ ಬಾಣಲಿಯಲ್ಲಿ ಬಿಟ್ಬಿಡೋಣ. ಸೊ ಇದನ್ನ ಆರಲಿ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ ಇವಾಗ ಧನಿಯಾನ ಆರಿದೆ, ಇದನ್ನ ಒಂದು ಕವರ್ಕ್ ಹಾಕೊಂಡಿರೋದು. ಅದರ ಜೊತೆ ಇದು ಮಸಾಲೆ ಏನಿತ್ತಲ್ಲ ಆಶ, ಇದನ್ನು ಕೂಡ ಇದೇ ಕವರ್ಕ್ ಹಾಕೊಳ್ಳೋಣ. ಯಾಕಂದ್ರೆ ಇವಾಗ ಇದೆಲ್ಲಾನು ನಾವು ಮೆಣಸಿನ್ಕಾಯಿ ಜೊತೆ ಮಿಲ್ಲಕ್ಕೆ ಹಾಕಿಸ್ಕೊಂಡು ಬರಬೇಕು. ಸೊ ನೋಡಿ ಎಲ್ಲಾನು ಹಾಕೊಂಡಿದೀವಿ, ಧನಿಯಾನು ಇದ್ರೊಳಗಡೆ ಮಿಕ್ಸ್ ಆಗಿದೆ. ಸೊ ಇವಾಗ ಇದನ್ನ ಏನ್ ಮಾಡೋಣ ಅಂದ್ರೆ ಆಶ, ಮೆಣಸಿನ್ಕಾಯಿ ಜೊತೆ ಹಾಕಿಸ್ಬೇಕು. ಇದ್ರ ಜೊತೆ 2 ಕೆಜಿ ಅಷ್ಟು ನಾವು ಉಪ್ಪು ಕೂಡ ತಗೊಂಡು ಹೋಗ್ಬೇಕು. ಇದ್ರ ಜೊತೆ 2 ಕೆಜಿ ಉಪ್ಪು. ಸೊ ನೆಕ್ಸ್ಟ್ ಈಗ ನಾವು ಮಿಲ್ ಅಲ್ಲಿ ಸಿಗೋಣ ಬನ್ನಿ. 2 ಕೆಜಿ ಉಪ್ಪು ಅಲ್ವಾ ಪ್ರತಿಭಾ? 2 ಕೆಜಿ ಉಪ್ಪು ನೋಡಿ, 5 ಕೆಜಿ ಮೆಣಸಿನ್ಕಾಯಿಗೆ 2 ಕೆಜಿ ಉಪ್ಪು ನೋಡಿ. ಇವಾಗ ಇಲ್ಲಿ ಮೆಣಸಿನ್ಕಾಯಿನ ಸೆಪ್ರೇಟ್ ಆಗಿ ಪುಡಿ ಮಾಡ್ಕೊಳಕ್ ಒಂದು ಮಷಿನ್ ಇದೆ. ಇವಾಗ ಅವ್ರ ಅಂಕಲ್ ಹಾಕ್ತಾ ಇದ್ದಾರೆ ನೋಡಿ ಬಾಂಡ್ಲಿಯಲ್ಲಿ ಮೆಣಸಿನ್ಕಾಯಿನ, ಅದರಲ್ಲಿ ಅವ್ರು ಫಸ್ಟ್ ಮೆಣಸಿನ್ಕಾಯಿನ ಪುಡಿ ಮಾಡ್ಕೋತಾರೆ. ನಾವು ಹೆಂಗೆ ಚಿಲ್ಲಿ ಫ್ಲೇಕ್ಸ್ ಥರ ಮಾಡ್ಕೋತೀವಿಲ್ಲ ಆ ಥರ ಸಣ್ಣ ಮಾಡ್ಕೋತಾರೆ. ಸಣ್ಣ ಮಾಡ್ಕೊಳ್ಳೋಕ್ಕೆ ಅದು ಮೆಷಿನ್ ಇದೆ. ಸೊ ಇವಾಗ ಅದನ್ನು ತುಂಬ ಚೆನ್ನಾಗಿ ಸಣ್ಣ ಆಗಿದೆ. ಸೊ ಅದನ್ನು ಇನ್ನೊಂದು ಬಾಂಡ್ಲಿಯಲ್ಲಿ ತಕ್ಕೋತಾ ಇದ್ದಾರೆ ನೋಡಿ, ಎಷ್ಟು ಈಸಿಯಾಗಿ ಮಾಡ್ತಾ ಇದ್ದಾರೆ ನೋಡಿ ಅವರು. ಮೆಣಸಿನ್ಕಾಯಿ ಮಾತ್ರ ತುಂಬ ಕಾಟ ಇದೆ. ಸೊ ಇವಾಗ ಇಲ್ಲಿ ನಾವೆಲ್ಲ ಮಸಾಲೆನ ಹಾಕಿದ್ವಿ, ಧನಿಯಾ ಎಲ್ಲಾನು, ಅದ್ರ ಮೇಲ್ಗಡೆ ಇವಾಗ ನಾವು ಇಲ್ಲಿ ಸಣ್ಣ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ ಪುಡಿನ ಹಾಕೊಂಡಿರೋದು. ಅದೆಲ್ಲ ಕೂಡಿ ಇವಾಗ ಮಿಲ್ ಮಾಡ್ತಾ ಇದ್ದಾರೆ ನೋಡಿ. ಇದು ಬೆಂಗಳೂರು ಮಿಲ್ಲು. ಸೊ ನಿಮಗೆ ಹಿಂದ್ಗಡೆ ಸೌಂಡು ಕೂಡ ಬರ್ತಾ ಇರಬೇಕು. ಸೊ ಬೆಂಗಳೂರಲ್ಲಿ ಈ ಥರ ಮಿಲ್ ಇರುತ್ತೆ, ಹಾಗಾಗಿ ಅವರು ಆಯಿಲ್ ಹಾಕಿರೋದನ್ನ ಮಸಾಲೆನ ಇದ್ರ ಒಳಗಡೆ ಸಣ್ಣ ಮಾಡೋಕ್ಕೆ ಅವ್ರು ಬಿಡಲ್ಲ. ಸೊ ಈ ಥರ ಇವಾಗ ಮಸಾಲೆನ ಪುಡಿ ಆಗ್ತಾ ಇದೆ ನೋಡಿ. ಕೆಳಗಡೆ ಫಸ್ಟ್ ಧನಿಯಾ ಮತ್ತು ನಾವು ಏನು ಹುರ್ಕೊಂಡಿದ್ವಿಲ್ಲ ಡ್ರೈ ಮಸಾಲೆ, ಅದು ಸಣ್ಣ ಆಗ್ತಾ ಇದೆ. ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸು ಸಣ್ಣ ಮಾಡಿ ಹಾಕಿದ್ರಲ್ಲ ಮೆಣಸಿನ್ಕಾಯಿನ, ಅದನ್ನು ಕೂಡ ನೋಡಿ ಕೈಯಿಂದ ಹಂಗೆ ಒತ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಮಿಲ್ಲು ಸಾಂಬಾರು ಪೌಡರ್ ಆಗಲಿ ಮಸಾಲೆ ಖಾರ ಆಗಲಿ ಎಲ್ಲಾನು ಇದೇ ಥರ ಮಾಡೋದು. ಸೊ ಹಸಿ ಮಸಾಲೆನ ಅದಕ್ಕೆ ನಾವು ಸೆಪ್ರೇಟಾಗಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿರೋದು. ಸೊ ಇದನ್ನ ಫುಲ್ ಫೈನಾಗಿ ನಾವು ಪೌಡರ್ ಮಾಡ್ಕೋಬೇಕು. ನೀವು ಹೆಂಗೆ ಸಾಂಬಾರ್ಗೆ ಚಟ್ನಿ ಪುಡಿಗೆ ಪುಡಿ ಮಾಡ್ಕೋತೀರಲ್ಲ ಅದೇ ಥರ. ಸೊ ನೋಡಿ ಇವಾಗ ಇದು ಕೆಂಪು ಖಾರದ ಪುಡಿ ಥರ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಅವರು ಇನ್ನೊಂದು ಸರ್ತಿ ಎತ್ತಿ ಅದರಲ್ಲೇ ಹಾಕ್ತಾ ಇದ್ದಾರೆ. ಆಶಾ ಹಾಕ್ತಾ ಇದ್ದಾಳೆ ನೋಡಿ ಎತ್ತಿಬಿಟ್ಟು ಮತ್ತೊಂದು ಸರ್ತಿ, ಯಾಕಂದರೆ ಇದು 2 ಸರ್ತಿ ಅವರು ಸಣ್ಣ ಮಾಡ್ತಾರೆ ತುಂಬ ಚೆನ್ನಾಗಿ ಫೈನಾಗಿ ಬರಲಿ ಅಂತ. ಇವಾಗ ಇದ್ರ ಒಳಗಡೆ ನಾವು 2 ಕೆಜಿಯಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀವಿ. ಮತ್ತು ಅದ್ರ ಒಳಗಡೆ ಒಂದು ಸ್ಟಿಕ್ ಇಟ್ಟಿದ್ದಾರೆ ನೋಡಿ ಅವರು, ಒಂದು ಕೋಲ್ ಇಟ್ಟಿದ್ದಾರೆ, ಅದರಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಅವ್ರ ತೆಳಗಡೆ ಪುಡಿ ಮಾಡ್ತಾ ಹೋಗ್ತಾರೆ. ಸೊ ನೋಡಿ ಇದು ಫೈನಲ್ ಪ್ರೊಸೆಸ್ಸು ಇವಾಗ ನಮ್ಮ ಮಸಾಲೆ ಖಾರದ್ದು. ಸೊ ನೋಡಿ ಅಲ್ಲಿ ಆಶಾನೂ ಇದ್ದಾಳೆ, ಅವರೇನೋ ಕೇಳ್ತಾ ಇದ್ದಾರೆ, ಅವಳು ಹೇಳ್ತಾ ಇದ್ದಾಳೆ. ಸೊ ನೋಡಿ ಇವಾಗ ಅದು ನಮ್ಮ ಫೈನಲ್ ಮಸಾಲೆ ಪುಡಿನ ನಾವು ಅದೇ ಚೀಲಕ್ಕೆ ಹಾಕ್ಕೊಂಡು ತೊಗೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಡಬ್ಬಿಯಲ್ಲಿ ಹಾಕ್ಕೊಂಡಿದ್ರೆ ನೀರು ಬಿಟ್ಟುಬಿಟ್ಟು ಕಪ್ ಆಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಈ ಥರ ಚೀಲನ ಬಳಸಿ, ಯಾಕಂದರೆ ಇದ್ರ ಒಳಗಡೆ ಗಾಳಿ ಆಡುತ್ತೆ, ಹಾಗಾಗಿ ಮಸಾಲೆ ಖಾರದ ಕಲರು ಸೇಮ್ ಆಗಿ ಉಳ್ಕೊಂಡಿರುತ್ತೆ. ಸೊ ಇದೇ ಥರ ನಾವು ಇದು ಮಸಾಲೆ ಖಾರನ ನೀಟಾಗಿ ಪುಡಿ ಮಾಡಿಕೊಂಡು ಮನೆಗೆ ತೊಗೊಂಡು ಹೋದ ನಂತರ ಏನು ಮಾಡೋದು ಅಂತ ನೋಡೋಣ. ಮತ್ತು ಬೆಂಗಳೂರು ಮಿಲ್ಲು ಕೂಡ ನೋಡಿದ್ರಲ್ಲ, ನಿಮ್ಮ ಊರಲ್ಲಿ ಯಾವ ಥರ ಮಿಲ್ ಇರುತ್ತೆ ಅಂತಲೂ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿ ಆಶಾ ಅಲ್ಲೇ ನಿಂತ್ಕೊಂಡಿದ್ದಾಳೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಯಾವತ್ತೂ ಇದೇ ಮಿಲ್ಲಕ್ಕೆ ಬರೋದು, ಹಾಗಾಗಿ ಅಂಕಲ್ ತುಂಬ ಚೆನ್ನಾಗಿ ಪರಿಚಯ ಇರೋರು. ಸೊ ನೋಡಿ ನಮ್ಮ ಮಸಾಲೆ ಖಾರ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ.
ಸೊ ಪಕ್ಕಕ್ಕೆ ಕೂಡ ರಾಗಿ ಮಿಲ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ರಾಗಿ ಕೂಡ ಬೆಂಗಳೂರಲ್ಲಿ ಇದೇ ಥರ ಮಿಲ್ ಮಾಡೋದು, 1 ಸೆಕೆಂಡಕ್ಕೆ ರಾಗಿ ಕೂಡ ಮಿಲ್ ಆಗುತ್ತೆ. ಸೊ ನೋಡಿ, ಯಾರೋ ಒಬ್ಬರು ರಾಗಿ ಕೂಡ ಹಾಕಿದ್ದಾರೆ. ಇದನ್ನು ಆನ್ ಮಾಡಿದರೆ ಸಾಕು, 2-3 ನಿಮಿಷಲ್ಲಿ ನಮ್ಮದು 5 ಕೆಜಿ 10 ಕೆಜಿ ರಾಗಿ ದಿಢೀರ್ ಅಂತ ಪುಡಿ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಅಂತ ನೋಡೋಣ, ಬನ್ನಿ. ನೋಡಿ, ಮಿಲ್ಲಿಂದ ತಂದು ಡೈರೆಕ್ಟ್ ಪಾತ್ರೆ ಒಳಗಡೆ ಹಾಕೊಳ್ತಾ ಇದ್ದೀವಿ. ಇದನ್ನ ಅರಿಸ್ಬೇಕಾಶ, ಇಲ್ಲಾಂದ್ರೆ ಕಾರು ಕಪ್ಪು ಹೊಡೆಯುತ್ತೆ. ಹೌದು. ಸೊ ಹಂಗಾಗಿ ಇಮಿಡಿಯೇಟ್ ಆಗಿ ನೀವು ನ್ಯೂಸ್ ಪೇಪರಲ್ಲಿ ಅಥವಾ ದೊಡ್ಡದಿರೋ ಅಗಲ ಇರೋ ಬಾಣಲಿಯಲ್ಲಿ ಆರಿಸ್ಕೋಬೇಕು. ಸೊ ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಧನಿಯಾನು ಇದನ್ನ ಎಲ್ಲ ಹಾಕಿದ್ರಲ್ಲ ಆಶ. ಸೊ ಪಟ್ ಅಂತ ಇದನ್ನ ಅಗಲ ಮಾಡ್ಬೇಕು, ಹಿಂಗೆ ಒಂದು ಸ್ವಲ್ಪ ಗಾಳಿಗೆ ಇಡಬೇಕು ಇದು, ಇಲ್ಲಾಂದ್ರೆ ಕಾರು ಕಪ್ಪು ಹೊಡೆಯುತ್ತೆ. ಸೊ ನೋಡಿ, ಇದು ಖಾರದ ಪುಡಿ ಸ್ವಲ್ಪ ಆರಿದೆ ಅಲ್ಲ ಆಶ. ಹೌದು, ಗಂಟೆಲ್ಲ ಹೊಡೆದಿದೆ ನೀಟಾಗಿ. ಹೌದು, ಬಟ್ ನಾನು 5 ಕೆಜಿ ಖಾರದ ಪುಡಿ ಅಂದಿದ್ದೆ. ಇವಾಗ ಏನ್ ಮಾಡೋಣ ಗೊತ್ತಾ ಆಶಾ? ಇದ್ರಲ್ಲಿ 5 ಕೆಜಿಯಲ್ಲಿ 2.5 ಕೆಜಿ ಖಾರನ, ಇದು ಪ್ಲೇನ್ ಖಾರನ ಮಸಾಲೆ ಹಾಕಿರೋದು, ಈ ಒಂದ್ ಬಾಣಲಿಗೆ ನಾನು ತಕ್ಕೋತೀನಿ. ಯಾಕಂದ್ರೆ ಇದು ಏನಿರುತ್ತಲ್ಲ, ಇದು ಖಾರ, ಇದು ನೀವು ಗರಂ ಮಸಾಲಾ ಅಂತಾನು ಯೂಸ್ ಮಾಡ್ಕೋಬಹುದು, ಪಾವ್ ಭಾಜಿ ಮಸಾಲಾಕ್ನು ಹಾಕ್ಬಹುದು, ಅಥವಾ ನೀವು ಬಿಸಿಬೇಳೆ ಭಾತ್ ಎಲ್ಲ ಮಾಡ್ತಿರಲ್ಲ ಅದಕ್ಕೂ ಹಾಕೋಬಹುದು. ಸೊ ಮೇಲ್ಗಡೆಯಿಂದ ನೀವು ಏನೇ ಹಾಕಿದ್ರು ಇದನ್ನ ನಡೆಯುತ್ತೆ. ಅಂದ್ರೆ ಚೋಲೆ ಮಾಡ್ತೀವಿ ಅಲ್ಲ, ಪಲಾವ್ ಮಾಡ್ತೀವಿ, ಆ ಟೈಮಲ್ಲಿ ಈ ಮಸಾಲೆನ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರದ್ ಮಾಡ್ತೀನಿ. ಒಂದು ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇನು ಇದನ್ನ ಒಂಥರ ಮಸಾಲೆ ಕಾಳು. ಸೊ ಇದನ್ನ ನಾನು 2.5 ಕೆಜಿ ತಕ್ಕೊಂಡು ಈ ಮಸಾಲೆನ, ಮಿಕ್ಕಿದ 2.5 ಕೆಜಿಯಲ್ಲಿ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣಂತೆ ಆಶಾ. ಓಕೆ. ಸೊ ಇದನ್ನ ನಾನು 2.5 ಕೆಜಿ ತಕೊಂಡು ಬರ್ತೀನಿ. 2.5 ಕೆಜಿನ ಪತಿ ಅದು? ಹೌದು, ಇದು ನೋಡಿ 2.5 ಕೆಜಿನ ನಾನು ತಕೊಂಡಿದ್ದೀನಿ 5 ಕೆಜಿ ಖಾರದಲ್ಲಿ. ಇದು ಖಾರನ ನೀವು ಪಲಾವ್ಕೆ, ಬಿಸಿಬೇಳೆ ಭಾತಕ್ಕೆ, ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಮತ್ತೆ ಇದನ್ನು 3 ವರ್ಷ ಇಟ್ಟಿದ್ರು ಹಾಳಾಗಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಿಲ್ಲಾರ್ದವ್ರು ಈ ತರ ಮಾಡ್ಕೋಬಹುದು. ಮತ್ತೆ ಈ ಒಂದ್ ಸಾರಿಗೂ ಚೆನ್ನಾಗಿರುತ್ತೆ, ಸಾಂಬಾರ್ ಪುಡಿ ತರ. ಹೌದು, ಬಟ್ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇದು ಮೆಣಸಿನ್ಕಾಯಿ ಎಲ್ಲ ಹಾಕಿದಿವಲ್ಲ, ಎಲ್ಲ ಗರಂ ಮಸಾಲಾ ಬೇರೆ ಹಾಕಿದ್ದೀವಿ. ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಕೂಡ ಇದ್ರಲ್ಲಿ ಇದೆ, ನೀವು ಪಲ್ಯಕ್ಕೆಲ್ಲ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಸೊ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಡೋಣ ಆಶ. ಪಕ್ಕಕ್ಕೆ ಎತ್ಬಿಟ್ಟು ಇನ್ಮೇಲೆ ನಾವ್ ಏನೆಲ್ಲ ಮಿಕ್ಸಿಗೆ ಹಾಕೋತೀವಲ್ಲ ಮಸಾಲೆನ, ಆ ಎಲ್ಲ ಮಸಾಲೆನು ನಾವ್ ಇದೇ ಬುಟ್ಟೆ ಒಳಗಡೆ ಹಾಕೋ ತಗೋಣ. ಸೊ ನೋಡಿ, ಇಲ್ಲಿ ಹುರಿದಿರೋದ್ ಎಳ್ಳಿದೆ ಅಲ್ಲ, ಈ ಎಳ್ಳನ್ನ ಆಶ ಈ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ. ತರಿ ತರಿ ಆಗ್ಬೇಕಾ, ಪೌಡರ್ ತರ ಆಗ್ಬೇಕಾ? ಫುಲ್ ಫೈನ್ ಪೌಡರ್ ಮಾಡ್ಕೋಬೇಕು. ಓಕೆ. ಸೊ ಇದನ್ನ ಇವಾಗ ನಾವು ಮಿಕ್ಸಿಗೆ ಹಾಕೋಬೇಕು. ಸೊ ನೋಡಿ, ಇದು ಇಷ್ಟು ಫೈನ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀವಿ. ಇದ್ರದ್ದು ಎಣ್ಣೆ ನೋಡೋ ಶೇಡ್ ಚೆನ್ನಾಗಿ ಬಿಟ್ಟಿದೆ. ಹೌದು, ತುಂಬಾ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇವಾಗ ಇದನ್ನ ನಾವು ಮಸಾಲೆ ಖಾರ ಏನ್ ಮಾಡ್ಕೊಂಡಿದ್ವಲ್ಲ 2.5 ಕೆಜಿ ಸೆಪರೇಟ್ ಮಾಡ್ಕೊಂಡಿದ್ವಲ್ಲ, ಆ 2.5 ಕೆಜಿಯಲ್ಲಿ ಇದನ್ನ ಹಾಕೊಳ್ಳೋಣಂತೆ. ಡೈರೆಕ್ಟ್ ಇದೇ ಬುಟ್ಟಿಯಲ್ಲಿನೇ ಹಾಕೊಂಡ್ ಬಿಡೋಣ ಮತ್ತೆ ಇದೇ ಮಿಕ್ಸಿ ಜಾರಕ್ಕೆ ಆಶ. ಸೊ ನೋಡಿ, ಇವಾಗ ಇದ್ರ ಒಳಗಡೆ ಶುಂಠಿನ ಹಾಕೊಂಡು ಆಶ ಒಂದ್ ಸರ್ತಿ ತರಿ ತರಿಯಾಗಿ ಇದನ್ನ ಪುಡಿ ಮಾಡ್ಕೊಂಡು ಬರೋಣ. ಸೊ ನೋಡಿ, ಈ ತರ ಪುಡಿ ಆಗಿದೆ ನೋಡಿ, ಯಾಕಂದ್ರೆ ಒಮ್ಮೆ ನಾವು ಇದ್ರ ಜೊತೆ ಹಾಕೊಂಡಿದ್ರೆ ಆಶ ಚೆನ್ನಾಗಿ ಪುಡಿ ಆಗಲ್ಲ. ಇಲ್ಲಿ 1/4 ಕೆಜಿಯಷ್ಟು ನಾನು ಶುಂಠಿನ ತಗೊಂಡಿದ್ದೀನಿ. 2.5 ಕೆಜಿ ಮಸಾಲೆ ಖಾರಕ್ಕೆ 1/4 ಕೆಜಿಯಷ್ಟು ಅಂದ್ರೆ 1/4 ಕಿಲೋ ಅಷ್ಟು ಇಲ್ಲಿ ನಾನು ಶುಂಠಿನ ತಗೊಂಡಿರೋದು, ಮೇಲ್ಗಡೆ ಸಿಪ್ಪೆನ ತೆಗ್ದು ಬಿಟ್ಟು ಹಾಕೊಂಡಿರೋದು. ಸೊ ಇವಾಗ ಮತ್ತೆ ಆಶಾ ಇದಕ್ಕೇನೆ ನಾವು ಇಲ್ಲಿ ಬೆಳ್ಳುಳ್ಳಿ ಇದೆ ನೋಡಿ, ಬೆಳ್ಳುಳ್ಳಿ ಎಷ್ಟು ಪ್ರತಿಭಾ? ಬೆಳ್ಳುಳ್ಳಿ 1 ಕೆಜಿ ಇದೆ. 2.5 ಕೆಜಿಗೆ 1 ಕೆಜಿ ಬೆಳ್ಳುಳ್ಳಿನ ಸಿಪ್ಪೆನ ತೆಗ್ದು ಬಿಟ್ಟು ತಗೊಂಡಿರೋದು. ಸೊ ಇವಾಗ ಸ್ವಲ್ಪ ಹಾಕೊಂಡಿದ್ದೀನಿ, ಇದು ಒಂದ್ಸರ್ತಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಸೊ ನೋಡಿ, ಇದನ್ನು ಈ ತರ ತರಿ ತರಿಯಾಗಿ ರುಬ್ಕೊಂಡು ಬಂದಿರೋದು ಆಶಾ. ಜಾಸ್ತಿ ಸಣ್ಣದಾಗಿಲ್ವಾ? ಇಲ್ಲ, ಜಾಸ್ತಿ ಏನ್ ಸಣ್ಣ ಬೇಕಾಗಿಲ್ಲ, ಯಾಕಂದ್ರೆ ಈರುಳ್ಳಿನ ಹುರ್ಕೊಂಡು ಬಂದಿದ್ವಿಲ್ಲ, ಇದು ಆರಿದೆ ನೋಡಿ, ಇವಾಗ ಫುಲ್ ಆರೋಗಿದೆ, ಯಾಕಂದ್ರೆ ಅವಾಗ್ಲೇ ಹುರಿದಿದ್ವಿ. ಸೊ ಇವಾಗ ಏನ್ ಮಾಡೋಣ, ಇದ್ರ ಒಳಗಡೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದ್ನು ನಾವೇನ್ ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ವಿಲ್ಲ ಅದನ್ನ ಇದ್ರ ಒಳಗಡೆ ಹಾಕೊಳ್ಳೋಣ. ಇವಾಗ ನಾ ಆಗಲೇ 1/4 ಕೆಜಿ ಅಷ್ಟು ಅಷ್ಟೇ ಬೆಳ್ಳುಳ್ಳಿ ಶುಂಠಿ ಒಳಗಡೆ ಹಾಕೊಂಡಿದ್ದೆ. ಸೊ ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ದು ಈ ತರ ತರಿ ತರಿ ಪೇಸ್ಟ್ ಅನ್ನ ಇದ್ರ ಒಳಗಡೆ ಹಾಕೊಂಡಿದ್ದೀವಿ. ಇಲ್ಲಿ ನಾನು ಒಂದ್ 1/4 ಕೆಜಿ ಬೆಳ್ಳುಳ್ಳಿ ಹಾಕೊಂಡಿದ್ದಲ್ಲ ಆಶ, ಇವಾಗ ಇನ್ನೊಂದಿಷ್ಟು 1/4 ಕೆಜಿ ಬೆಳ್ಳುಳ್ಳಿನ ಇದೇ ತರ ನಾನು ತರಿ ತರಿಯಾಗಿ ರುಬ್ಬಿ ಈ ಈರುಳ್ಳಿ ಒಳಗಡೆನೆ ಹಾಕೋತೀನಿ. ಸೊ ನೋಡಿ, 1 ಕೆಜಿ ಬೆಳ್ಳುಳ್ಳಿನೂ
ಎಲ್ಲ ನಾನು ಈ ತರ ಸಣ್ಣದಾಗಿ ರುಬ್ಬಿಟ್ಟು ಹಾಕೊಂಡಿರೋದು. ಒಂದ್ ಧನಿನು ನೀರ್ ಬಿದ್ದಿರಬಾರ್ದು ಆಶೆ ಇದ್ರಲ್ಲಿ ಮರ್ತನು ಕೂಡ, ಯಾಕಂದ್ರೆ ಇದು ನಾವು ಒಂದ್ ಎರಡ್ ಮೂರ್ ವರ್ಷಕ್ಕೆ ಸ್ಟೋರ್ ಮಾಡಿದ್ರು ನಡೆಯುತ್ತೆ. ಸೊ ಹಂಗಾಗಿ ಹುಳ ಆಗುತ್ತೆ, ಒಂದ್ ಹನೇನು ನೀರ್ ಬೀಳಬಾರ್ದು ಇದ್ರಲ್ಲಿ. ಸೊ ಇವಾಗ ಇದಕ್ಕೇನೆ ಆಶ ಇದ್ರ ಒಳಗಡೆನೆ ಇವಾಗ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ನೋಡಿ. ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದೀವಲ್ಲ, ಇದನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಒಣಗಿಸ್ಬಿಟ್ಟು ಹಾಕಂತ ಇದೀವಿ. ಅಂದ್ರೆ ಡ್ರೈ ಮಾಡ್ಕೊಂಡಲ್ಲ, ನೀರೆಲ್ಲ ಒಂಚೂರು ಇರಬಾರ್ದು ಆ ತರ ಹಾಕೊಂಡಿದೀವಿ. ಇದು ಆಶಾ ನಾಲ್ಕು ಸೂಡು ಕೊತ್ತಂಬರಿ ಸೊಪ್ಪು ಇದೆ, ಅಂದ್ರೆ ನಾಲ್ಕು ಕಟ್ಟು. ನಾಲ್ಕು ಕಟ್ಟು ಇವಾಗ ಒಂದ್ಸರ್ತಿ ಜಸ್ಟ್ ಇದು ಈರುಳ್ಳಿ ಜೊತೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಸೆಪರೇಟೇ ಹಾಕೋಬಹುದು, ಕೊತ್ತಂಬರಿ ಸೊಪ್ಪು ಸೆಪರೇಟ್ ಹಾಕೋಬಹುದು, ಈರುಳ್ಳಿ ಸೆಪರೇಟ್ ಹಾಕೋಬಹುದು. ಬಟ್ ಏನಾಗುತ್ತಂದ್ರೆ ಇದು ಕರೆಕ್ಟ್ ಆಗಿ ಬಾಯಿಯಲ್ಲಿ ಸಿಕ್ಕಿ ಚೆನ್ನಾಗಿ ಸಣ್ಣ ಆಗುತ್ತೆ. ಸೊ ಇವಾಗ ಇದರಿಂದ ಒಂದೊಂದು ಸ್ಪೂನ್ ತಗೊಂಡು ಆಶ ನಾವು ಮಿಕ್ಸಿ ಜಾರಕ್ಕೆ ಹಾಕೋಣ. ಮತ್ತೆ ಅದನ್ನ ರುಬ್ಕೊಬೇಕಾ? ಸಣ್ಣಾಗಿ ರುಬ್ಕೋಬೇಕಿತ್ತು. ಓಕೆ, ಸೊ ನೋಡಿ ಇವಾಗ ನಾವು ಇದನ್ನ ಸಣ್ಣದಾಗಿ ರುಬ್ಕೊಂಡು ಬರೋಣ. ನೋಡಿ ಈ ತರ ಸಣ್ಣದಾಗಿ ನಾವು ರುಬ್ಕೊಂಡ್ಬರ್ಬೇಕು. ನಾವು ಬರೀ ಕೊತ್ತಂಬರಿ ಸೊಪ್ಪನ್ನೇ ರುಬ್ಕೊಂಡ್ರೆ ಈ ತರ ಪೇಸ್ಟ್ ಆಗಲ್ಲ, ಅದಕ್ಕೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ರುಬ್ಕೊಂಡಿರೋದು. ನೋಡಿ ಏನಾಗುತ್ತಂದ್ರೆ ಈರುಳ್ಳಿದ್ನು ಸಾಫ್ಟ್ನೆಸ್ ಇರುತ್ತೆ, ಒಳಗಡೆ ಎಣ್ಣೆ ಇರುತ್ತಲ್ಲ ಆಶಾ, ಹೌದು, ಇಷ್ಟು ನೀಟಾಗಿ ಇದು ನಾವು ರುಬ್ಕೋಬಹುದು. ಸೊ ಇದು ತುಂಬಾ ಫೈನ್ ಆಗಿ ನಾವು ರುಬ್ಕೋಬೇಕು, ತುಂಬಾ ಫೈನ್ ಪೇಸ್ಟ್. ಅದನ್ನ ಈ ಕಾರದೊಳಗಡೆ ಹಾಕೊಬೇಕಲ್ವಾ? ಇದೆ ಕಾರ ಉದ್ದೊಳಗಡೆ ಹಾಕೊಳ್ಳೋಣ. ಇವಾಗ ಅದೇ ತರ ಆಶಾ ಮತ್ತೆ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡು ಇದೆಲ್ಲಾನು ಅದೇ ತರ ರುಬ್ಕೊಂಡ್ ಬರ್ಬೇಕು. ಓಕೆ, ಎಲ್ಲದನ್ನ ಅದೇ ತರ ರುಬ್ಕೊಂಡ್ ಬರೋಣ. ಹೌದು, ಇದು ಲಾಸ್ಟ್ ರುಬ್ಕೊಂಡ್ ಬಂದಿದ್ಯಾ ಪ್ರತಿಭಾ? ಹೌದು ನೋಡಿ, ಇದು ಲಾಸ್ಟ್ ಆಚಾ, ಎಲ್ಲದನ್ನು ಅದೇ ತರ ರುಬ್ಕೊಂಡ್ ಬಂದಿರೋದು ಆಶಾ. ಓಕೆ, ಇವಾಗ ಇದನ್ನ ಬಿಸಿ ಇರುತ್ತಲ್ಲ ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇದ್ರ ಒಳಗಡೆ. ಸೊ ನೋಡಿ ಎಷ್ಟು ಫೈನ್ ಆಗಿ ಪೇಸ್ಟ್ ಆಗಿದೆ. ನೀವು ಬರೀ ಕೊತ್ತಂಬರಿ ಸೊಪ್ಪು ಸೆಪರೇಟ್ ಆಗಿ ಹಾಕ್ತಿವಿ ಅಂದ್ರೆ ಅದು ಸಣ್ಣದಾಗಿ ಪುಡಿ ಆಗಲ್ಲ, ಯಾಕಂದ್ರೆ ಅದಕ್ಕೆ ನೀರ್ ಬೇಕಾಗುತ್ತೆ. ಸೊ ಇವಾಗ ಈರುಳ್ಳಿ ಜೊತೆ ಅಂದ್ರೆ ಚೆನ್ನಾಗಿ ಈರುಳ್ಳಿದ್ನು ಇದನ್ನ ಬಿಟ್ಟಿರುತ್ತಲ್ಲ ಆಯಿಲು, ಸೊ ಹಂಗಾಗಿ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ಅದೇ ಮಿಕ್ಸಿ ಜಾರ್ ತಗೊಂಡಿದ್ಯಾ ಪ್ರತಿಭಾ? ನೆಕ್ಸ್ಟ್ ಏನಾಗ್ತೀಯಾ? ಅದಕ್ಕೆ ನಾವು ಕರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಕೊಬ್ಬರಿನ, ಇವಾಗ ಈ ಕೊಬ್ಬರಿನ ರುಬ್ಕೊಂಡು ನಾವು ಬರೋಣ ಆಶಾ. ಪುಡಿ ಪುಡಿ ಆಗಲ್ಲ, ಪುಡಿ ಪುಡಿ ಅಲ್ಲ, ಇದು ಫುಲ್ ಎಣ್ಣೆ ಬಿಡುತ್ತೆ, ಫೈನ್ ಪೇಸ್ಟ್ ಆಗುತ್ತೆ ಇದನ್ನು ಕೂಡ. ಸೊ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಬೇಕು. ಸೊ ಸೇಮ್ ಒಂದೇ ಮಿಕ್ಸಿ ಜಾರಲ್ಲಿ ನಮ್ದೆಲ್ಲ ಮಸಾಲೆ ಖಾರ ಆಗುತ್ತೆ, ಇದನ್ನ ರುಬ್ಕೊಂಡು ಬರೋಣ. ಸೊ ನೋಡಿ ಇಲ್ಲಿ ಕೊಬ್ಬರಿನೂ ಕೂಡ ನಾವು ರುಬ್ಕೊಂಡು ಬಂದಿರೋದು ಎಷ್ಟು ಚೆನ್ನಾಗಿದೆ ನೋಡಿ, ಈ ತರ ಎಣ್ಣೆ ಬಿಡುತ್ತೆ ನೋಡಿ ಆಶಾ. ಓಕೆ, ಕೊಬ್ಬರಿನ ಇನ್ನೂ ಜಾಸ್ತಿ ಎಣ್ಣೆ ಹಾಕಿದ್ರೆ ಇನ್ನೂ ಜಾಸ್ತಿ ಎಣ್ಣೆ ಬಿಡುತ್ತೆ. ನನ್ನ ಈ ಮಸಾಲಾ ಖಾರ ಈ ಕಲರ್ ಬರ್ಬೇಕಲ್ಲ ಅನ್ಕೊಂಡೆ. ಹೌದು, ಈ ಕೊಬ್ಬರಿಯಿಂದಾನೆ ಬರೋದಲ್ಲ. ಹೌದು, ಸೊ ಇವಾಗ ನಾವಿದು ಕೊಬ್ಬರಿನ ಅದೇ ಬಾಂಡ್ಲಿಯಲ್ಲಿ ಹಾಕೊಳ್ಳೋಣ. ಓಕೆ, ಹಾಕೊಂಡು ಬಂದಿದ್ವಿಲ್ಲ ಕೊಬ್ಬರಿನ, ಅದನ್ನು ಇದೇ ಬಾಂಡ್ಲಿಯಲ್ಲಿ ಹಾಕೊಳ್ಳೋಣ. ಓಕೆ, ಸೊ ಇದೇ ತರ ಆಶಾ ಎಲ್ಲ ಕೊಬ್ಬರಿನೂ ನಾವು ರುಬ್ಕೊಂಡು ಬರೋಣ. 2 ಕೆಜಿ ಕೊಬ್ಬರಿ ನಾವು ಇಟ್ಟಿದ್ವಿ ಆಯಿಲ್ ಅಲ್ಲಿ, ಸೊ ಅದೆಲ್ಲಾನು ಇದೇ ತರ ರುಬ್ಕೊಂಡು ಬರೋಣ. ಓಕೆ, ಸೊ ನೋಡಿ ಎಲ್ಲದನ್ನು ಅದೇ ತರ ಮಾಡ್ಕೊಂಡು ಬಂದಿರೋದು ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ. ಹೌದು, ಸೊ ಇವಾಗ ಕೊಬ್ಬರಿ ಆಯ್ತು, ಎಲ್ಲ ಮಸಾಲೆ ಆಯ್ತು, ಈಗ ಲಾಸ್ಟ್ ಇನ್ನೊಂದು ಅಂದ್ರೆ ನಾವು ಕರಿಬೇವನ್ನ ಕರ್ದ್ ಬಿಟ್ಟು ಇಟ್ಕೊಂಡಿದ್ವಿಲ್ಲ ಆಶಾ, ಇವಾಗ ಇದು ಕರಿಬೇವನ್ನು ಕೂಡ ಮಿಕ್ಸಿಗೆ ಹಾಕೊಂಡು ಇದೇ ತರ ಸಣ್ಣದಾಗಿ ರುಬ್ಬಿಟ್ಟು ಇದ್ರೊಳಗಡೆ ಹಾಕೊಳ್ಳೋಣ. ಸೊ ನೋಡಿ ಆಶಾ, ಕರಿಬೇವನ್ನು ಈ ತರ ಫುಲ್ ಎಣ್ಣೆ ಬಿಟ್ಟಿರುತ್ತೆ, ಯಾಕಂದ್ರೆ ಎಣ್ಣೆಯಲ್ಲಿ ಕರೆದಿದ್ವಲ್ಲ. ಹೌದು, ಸೊ ಇವಾಗ ಈ ಕರಿಬೇವನ್ನು ಈ ತರ ಫೈನ್ ಆಗಿ ನಾವು ರುಬ್ಕೊಂಡು ಬರೋಣ. ಅದೇ ಎಣ್ಣೆನೇ ನೀರ್ ಹಾಕಿಲ್ಲ ಅಲ್ವಾ ಪ್ರತಿಭಾ? ಇಲ್ಲ, ಇದಕ್ಕೆ ಒಂದ್ ಹನೇನು ನೀರ್ ಬಿಡೋಂಗಿಲ್ಲ ಆಶಾ ಎಲ್ಲಿಂದನು. ಮಕ್ಕಳು ಕೂಡ ಕೈ ತಕೊಂಡು ಇದ್ರ ಒಳಗಡೆ ಹಿಂಗ್ ನೀರ್ ಕೈನ ಶಿಂಬಿಸಿದ್ರು ಅದು ಹುಳ ಬಂದ್ಬಿಡುತ್ತೆ, ಹಂಗಾಗಿ ಭಾರಿ ಕೇರ್ಫುಲ್ ಆಗಿ ಮಾಡೋದು ನಾವು ಕಾರಣ. ಸೊ ನೋಡಿ ಇವಾಗ ಇಷ್ಟೆಲ್ಲ ಆಯ್ತಲ್ಲ ಆಶಾ, ಇಷ್ಟೆಲ್ಲ ಆದ ನಂತರ ಇದನ್ನ ನಾವು ಈಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಇದೆಲ್ಲಾನು ಹಸಿ ಖಾರನ ಈ ತರ ಒಣಕಾರದ ಜೊತೆಗೆ ಮಿಕ್ಸ್ ಮಾಡ್ಬೇಕು. ಹೌದು ನೋಡಿ, ಕೈಯಿಂದ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾರಿಗಾದ್ರೆ ಖಾರ ಜಾಸ್ತಿ ಆಗಿ ಬರಲ್ಲ ಅಂದ್ರೆ ಆಶಾ ಸ್ಪೂನ್ ಇಂದನೂ ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಕೈಗೆ ಗ್ಲೌಸ್ ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಕೈಯಿಂದ ಇಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ನೋಡಿ, ಬಂದಿದೆಯಲ್ಲ ಆಶಾ ಪರ್ಫೆಕ್ಟ್ ಕಲರು. ಹೌದು, ಬಟ್ ಇದು ಇನ್ನ ಕಂಪ್ಲೀಟ್ ಆಗಿಲ್ಲ. ಇವಾಗ ಏನ್ ಮಾಡೋದು ಅಂದ್ರೆ ಅದು ಒಂದೊಂದ್ ಹಿಡಿ ಮಿಕ್ಸಿ ಜಾರಕ್ಕೆ ಹಾಕೋಬೇಕು. ಹಾ, ಒಂದೊಂದ್ ಹಿಡಿ ಎರಡೆರಡು ಹಿಡಿನ ನಾವು ಮಿಕ್ಸಿ ಜಾರಕ್ಕೆ ಹಾಕೋಬೇಕು. ಸೊ ನೋಡಿ ಆ ತರ ಮಿಕ್ಸಿ ಜಾರಕ್ಕೆ ಹಾಕೊಂಡು ಆನ್ ಆಫ್ ಮಾಡಿದ್ರೆ ನಾವು ಇದನ್ನ ಮಸಾಲೆ ಖಾರ ರೆಡಿ. ಸೊ ಇನ್ನೊಂದ್ಸರ್ತಿ ನಾವು ಇದನ್ನ ಮಿಕ್ಸಿಗೆ ಹಾಕೋಬೇಕು. ಸೊ ನೋಡಿ ಆಶಾ, ಮಿಕ್ಸಿಗೆ ಹಾಕೊಂಡು ಬಂದ್ವಿ ಅಲ್ಲ, ಇವಾಗ ಇದೆಲ್ಲಾನು ಒಂದ್ ಡಬ್ಬಿಯಲ್ಲಿ ಹಾಕೋಣ.
ಸೊ ಅಥೆಂಟಿಕ್ ಉತ್ತರ ಕರ್ನಾಟಕದ ಮಸಾಲೆ ಖಾರ. ಆಮೇಲೆ ನೋಡಿ ಹಿಂಗ್ ಇಡಿ ಮಾಡಿದ್ರೆ ಹಿಂಗ್ ಮುದ್ದೆ ಆಗ್ಬೇಕು, ಮುದ್ದೆ ಆಗ್ಬೇಕಾ? ಅವಾಗ ಇದು ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಇದು 2 ವರ್ಷ ಇಟ್ಟಿದ್ರು ಏನೂ ಆಗಲ್ಲ. ಸೊ ಇದೇ ತರ ಈಗ ಎಲ್ಲ ಮಸಾಲೆ ಖಾರನು ಮಿಕ್ಸಿಗೆ ಹಾಕೊಂಡ್ ಬರೋಣ. ಓಕೆ, ಎಲ್ಲದೂ ಮಿಕ್ಸಿಗೆ ಹಾಕೊಂಡು ಹಾಕೊಂಡಿದ್ಯಾ ಪತಿ? ಹೌದು, ಇದೊಂದು ಲಾಸ್ಟ್ ಟ್ರಿಪ್ಪು. ಸೊ ನೋಡಿ 2.5 kg ಮಸಾಲೆ ಖಾರ ನಾಶ ಇಷ್ಟೊಕ್ಕೊಂದು ಆಗಿದೆ. ಈರುಳ್ಳಿ ಅದೆಲ್ಲ ಸೇರಿ ನೀವು ಇಷ್ಟು ಮಾಡಿಕೊಂಡು 2 ವರ್ಷ ನೆಮ್ಮದಿ ಹೆಂಗೆ ಇರಬೇಕು. ಹೌದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಈ ಥರ ನಮ್ಮ ಕಡೆ ಏನು ಮಾಡ್ತಾರೆ ಗೊತ್ತಾ ಆಶಾ, ಈ ಥರ ಒಂದೊಂದು ಉಂಡೆ ಕಟ್ಟನ್ನು ಸ್ಟೋ ಇಟ್ಕೊಂಡು ಬಿಡ್ತಾರೆ, ಯಾಕಂದ್ರೆ ಒಳಗಡೆ ಎಣ್ಣೆ ಅಂಶನ ಕಡಿಮೆ ಆಗಬಾರ್ದು ಅಂತೇಳಿ. ಸೊ ಇದನ್ನ ಇವಾಗ ಫುಲ್ ಅರೆತಾಶಾ, ಇವಾಗ ಮಿಕ್ಸಿಗೆ ಹಾಕಿದ್ರು ಚೆನ್ನಾಗಿ ಹಂಗೆ ಗಾಳಿಗೆ ಬಿಟ್ಟಿದ್ದೀವಲ್ಲ, ಸೊ ಹಂಗಾಗಿ ಇದನ್ನ ಇಲ್ಲೊಂದು ಡಬ್ಬಿ ಇಟ್ಕೊಂಡಿದ್ದೀನಿ ನಾನು. ಸೊ ನೋಡಿ ನಮ್ದು 2 ಮಸಾಲೆ ಖಾರ ಮಾಡಾಗಿದೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಖಾರ, ಇದು ಒಣ ಮಸಾಲೆ ಖಾರು. ಇದು ಆದ್ರೂ 4 ವರ್ಷ ಇಟ್ಕೋಬಹುದು, ಇದನ್ನಾದ್ರೂ 2 ವರ್ಷ ಇಟ್ಕೋಬಹುದು. ಸೊ ಏನೂ ಆಗಲ್ಲ, ನೀವು ಫ್ರಿಜ್ಗೆ ಸ್ಟೋರ್ ಮಾಡಿದ್ರೆ ಮಾತ್ರ ನಿಮ್ಗೆ 3 ವರ್ಷ 4 ವರ್ಷನೂ ಏನೂ ಆಗಲ್ಲ. ಬಟ್ ಒಂದ್ಸರ್ತಿ ಮಾಡಿದ್ರೆ ನೀವು 1.5-2 ವರ್ಷನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನೀವು ಲೆಸ್ ಕ್ವಾಂಟಿಟಿಯಲ್ಲಿನು ಕೂಡ ಮಾಡ್ಕೋಬಹುದು. ನಿಮ್ಮ ಹತ್ರ ಈ ತರದ ಮಸಾಲೆ ಖಾರ ಕಂಪ್ಲೀಟ್ ಆದ್ರೆ ಇದೇ ಮಸಾಲೆಯಲ್ಲಿ ನಾವು ಏನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡು ಹಾಕೊಂಡಿವಲ್ಲ, ಆವಾಗ ನೀವು ಮಿಕ್ಸಿ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಸೊ ಇದು ಹೆಂಗೈತ ಅಂದ್ರೆ 2-in-1 ನಮ್ ರೆಸಿಪಿಗಳಾಗಿದೆ. 2 ತರ ಮಸಾಲೆ ಖಾರನ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ಈ ಉತ್ತರ ಕರ್ನಾಟಕದ ಮಸಾಲೆ ಖಾರ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.